37,000 ಜನ ಯಾರು ನಮಗೆ ಸಾರಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ ನಮ್ಮ ಹೆಮ್ಮೆ ಇವರ ಪರವಾಗಿ ನಾವು ನ್ಯಾಯ ಒದಗಿಸಿಕೊಡಬೇಕು ಇವರಿಗೆ ಘನತೆ ಕೊಡಬೇಕು ಇವರ ಪರವಾಗಿ ಪ್ರತಿಯೊಬ್ಬ ಕಾಳಜಿ ಇರೋ ವ್ಯಕ್ತಿನೂ ಕೂಡ ಬೆಂಬಲ ಸೂಚಿಸಬೇಕು ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಹಾಗೆ ಇವಾಗ ಇಲ್ಲಿ 9 ಬೇಡಿಕೆಗಳು ಇಲ್ಲಿ ಸ್ಪಷ್ಟವಾಗಿ ಸಾರಿಗೆ ಮಂತ್ರಿಯಾದ ಲಕ್ಷ್ಮಣ ಸವದಿ ಅವರು ಕೂಡ ಇಲ್ಲಿ ಸಿಗ್ನೇಚರ್ ಹಾಕಿದ್ದಾರೆ ಈ 9 ಬೇಡಿಕೆಗಳಲ್ಲಿ ಸರ್ಕಾರ ಬಹಳ ದೊಡ್ಡದಾಗಿ 8 ಬೇಡಿಕೆಗಳು ನಾವು ಈಡೇರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ 8 ಬೇಡಿಕೆಗಳು ನಾವು ಒಪ್ಪಿಕೊಂಡಿದೀವಿ ಅಂತ ಅದು ಖಂಡಿತ ಸಂಪೂರ್ಣವಾಗಿ ನಿಜ ಅಲ್ಲ ಇಲ್ಲಿ ನಮಗೆ ದಾಖಲೆಗಳು ಇದೆ ನಮಗೆ ಪ್ರತಿಯೊಂದು ಎಷ್ಟೋ ಬೇಡಿಕೆಗಳಲ್ಲಿ ಅರ್ಧಂಬರ್ಧ ಕೊಟ್ಟಿದ್ದಾರೆ ಆ 8 ರಲ್ಲಿ ಸಂಪೂರ್ಣವಾಗಿ ಕೊಟ್ಟಿಲ್ಲ ಬಹಳ ಮುಖ್ಯವಾಗಿ ಒಂದರಲ್ಲಂತೂ ಹೆಲ್ತ್ ಕೊಡಿ ನಮಗೆ ಬೇರೆ ಸರ್ಕಾರಿ ನೌಕರರ ತರ ಸಾರಿಗೆ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಹೆಲ್ತ್ ಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ಕೊಟ್ಟಿಲ್ಲ ಅರ್ಧಂಬರ್ಧ ಕೊಟ್ಟಿದ್ದಾರೆ ಮತ್ತೆ ಬೇರೆ ಬೇರೆದು ಬೇಡಿಕೆಗಳು ಕೇಳಿದ್ರೆ ಯಾವ ಒಂದು ಬೇಡಿಕೆ ಇದೆ ಅದರಲ್ಲಿ ಪಾರದರ್ಶಕತೆ ಬೇಕು ನಮ್ಮ ದಾಖಲೆಗಳು ಬುಕ್ಸ್ ಅಲ್ಲಿ ಇದೆ ಅದನ್ನ ನೀವು ಕಂಪ್ಯೂಟರೈಸ್ ಮಾಡಬೇಕು ಅಂತ ಬೇಡಿಕೆ ಕೇಳಿರೋದು ಅದು ಸರ್ಕಾರ ಅವರಾಗವರೇ ಮಾಡಬೇಕು ಹೊರತು ಈ ಒಂದು 5 ವರ್ಷದ ಹೋರಾಟ ಮಾಡ್ಕೊಂಡು ಹೊಟ್ಟೆ ಮೇಲೆ ಹೊಡೆದು ಈ ಮಾಡೋದಲ್ಲ ನನಗೆ ಅರ್ಥ ಇಲ್ಲ ಸರ್ಕಾರ ದೊಡ್ಡದಾಗಿ ಡಿಜಿಟಲ್ ಇಂಡಿಯಾ ಬಗ್ಗೆ ಮಾತಾಡ್ತಾರೆ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಪಕ್ಷಗಳು ಹೇಗೆ ಇದು ಹೊಸ ಇಂಡಿಯಾ ಇದು ಮಾಡರ್ನ್ ಇಂಡಿಯಾ ಡಿಜಿಟಲ್ ಅಂತ ಮಾತಾಡ್ತಾರೆ ಆದರೆ ನಮ್ಮ ನೌಕರರ ಜೀವನಗಳಿಗೆ ಪಾರದರ್ಶಕತೆ ಕೊಡದೆ ಈ ರೀತಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಅಲ್ಲ ಬೇಡಿಕೆ ಇದು ಬಹಳ ದುರಂತದ ಪರಿಸ್ಥಿತಿ ಹಾಗೇನೇ ಒಂದು ಮುಖ್ಯವಾದ ಬೇಡಿಕೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ನೇ ವೇತನ ಆಯೋಗದ ಒಂದು ಪೇಮೆಂಟ್ ಗಳು ಕೊಡಬೇಕು ಅನ್ನೋ ವೇತನೇನ ಅದು ನಾನು ಅದನ್ನ ಪರಿಶೀಲನೆ ಮಾಡಿದಿನಿ ಅದು ಕೂಡ ಬಹಳ ಸ್ಪಷ್ಟವಾಗಿದೆ ಅದು ಯಾಕೆ ಸ್ಪಷ್ಟವಾಗಿದೆ ಅಂತ ಹೇಳ್ತೀನಿ ಅಂದ್ರೆ 72 ನಿಗಮಗಳು ಇದ್ದಾವೆ ನಮ್ಮ ಸರ್ಕಾರದಲ್ಲಿ ಹೇಳಿ ಸರ್ಕಾರ ಅಡಿದರಿಂದ 72 ನಿಗಮಗಳು ಆ 72 ನಿಗಮಗಳಲ್ಲಿ 70 ನಿಗಮಗಳಿಗೆ ಸರ್ಕಾರ ಆಗಲೇ ಈ ಒಂದು ವೇತನ ಆಯೋಗ ತಕ್ಕಂತೆ ಸಂಬಳ ಕೊಡ್ತಾ ಇದೆ ಆದರೆ 2 ನಿಗಮಗಳಲ್ಲಿ ಕೊಡ್ತಾ ಇಲ್ಲ ಆ 2 ನಿಗಮಗಳಲ್ಲಿ ಒಂದು ನಿಗಮ ಇದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಮತ್ತೆ ನಮ್ಮ ಸಾರಿಗೆ ಇಲಾಖೆ ಇದು ನಿಜವಾಗ್ಲೂ ತಿದ್ದಕೋಬೇಕು ಮತ್ತೆ ಅದರ ಜೊತೆ ಸರ್ಕಾರ ಕೊಡಲ್ಲ ಅಂತ ಹೇಳೋದಷ್ಟೇ ಅಲ್ಲ ಬಹಳ ಅಹಂಕಾರದಿಂದ ಉಡಾಫೆ ಮಾತ್ರ ಮಾಡೋದಷ್ಟೇ ಅಲ್ಲ ಅದರ ಜೊತೆ ನಿನ್ನೆ ಮೊನ್ನೆ 96 ಜನ ಕೆಎಸ್ಆರ್ಟಿಸಿ 32 ಜನ ಬಿಎಂಟಿಸಿ ನೌನ ಸಸ್ಪೆಂಡ್ ಮಾಡಿದ್ದಾರೆ ಮತ್ತೆ ಬೆಳಗಾವಿ ಮತ್ತೆ ಬಿಜಾಪುರನಲ್ಲಿರೋ ಅನೇಕ ಒಂದು ಕೆಎಸ್ಆರ್ಟಿಸಿ ಬಿಎಂಟಿ ಕೆಎಸ್ಆರ್ಟಿಸಿ ನೌಕರರಿಗೆ ಅವರ ಒಂದು ಬಾಡಿಗೆ ಕೊಟ್ಟು ಕ್ವಾರ್ಟರ್ಸ್ ನಲ್ಲಿರೋರಿಗೆ ನಿಮ್ಮ ಮನೆಯಿಂದ ಆಚೆ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ಮತ್ತೆ ಇವಾಗಾಗಲೇ ಇವತ್ತು ಬರ್ತಾ ಇದೆ ಮಾಧ್ಯಮಗಳಲ್ಲಿ ಹೇಗೆ ನೌಕರರ ಮೇಲೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಹೋರಾಟದ ಒಗ್ಗಟ್ಟು ಇರಬಾರದು ಅವರಿಗೆ ಟ್ರಾನ್ಸ್‌ಫರ್ ಮಾಡಬೇಕು ಅವರ ನ್ಯಾಯಯುತವಾಗಿ ಇದ್ರೂ ಕೂಡ ಸರ್ಕಾರ ಕೊಡಲ್ಲ ದಬ್ಬಾಳಿಕೆ ಮಾಡ್ತಾ ಇದೆ ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಸರ್ಕಾರ ಇದು ಕಾರ್ಮಿಕ ವಿರೋಧಿ ಸರ್ಕಾರ ಇದು ಜನ ವಿರೋಧಿ ಸರ್ಕಾರ ಇದು ಬಡವರ ವಿರೋಧಿ ಸರ್ಕಾರ ಇದು ನಿಜ ಹೇಳಬೇಕಂದ್ರೆ ಈ ರೀತಿ ಮಾಡೋದು ನೋಡಿದ್ರೆ ಇದು ಪ್ರಜಾಪ್ರಭುತ್ವದ ವಿರುದ್ಧದ ಇದು ಸರ್ಕಾರ ಆದ್ರೆ ಇದಕ್ಕೆ ಪರಿಹಾರ ಬೇಕು ಅಂತ ಹೇಳ್ತೀವಿ ನಾವು ಅದಕ್ಕೆ ಖಂಡಿತ ಒಪ್ಪಿಕೊಂತೀವಿ ಪರಿಹಾರ ನಾನು ಕೂಡ ಅದನ್ನ ಪರಿಶೀಲನೆ ಮಾಡಿ ಪರಿಹಾರ ಏನೇನು ಮಾಡಬಹುದು ಇದು ಅಂತ ನಾನು ಅಧ್ಯಯನ ಮಾಡಿದ್ದೀನಿ ಮುಖ್ಯವಾಗಿ ಹೌದು ಸರ್ಕಾರ ಹೇಳುತ್ತೆ ನಮ್ಮತ್ರ ದುಡ್ಡು ಇಲ್ಲ ಕೊಡಕಾಗಲ್ಲ ಅಂತ 2 ಲಕ್ಷ ಕೋಟಿ ಅದು ಬರಿ ಇವಾಗಿರೋ ಬಿಜೆಪಿ ಸರ್ಕಾರ ಮಾತ್ರ ಹೇಳಿರೋದಲ್ಲ ಹಳೆ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಸರ್ಕಾರನು ದುಡ್ಡು ಇಲ್ಲ ಅಂತ ಹೇಳ್ತಾರೆ ಹೌದು 2 ಲಕ್ಷ ಕೋಟಿ ಸಾಕಾಗದೇ ಇರಬಹುದು ಆದ್ರೆ ಮುಖ್ಯವಾಗಿ ಈ ಸರ್ಕಾರಗಳು ಏನೇನು ಮಾಡಿದೆ ಒಂದು ಯಾರ್ಯಾರು ಕೊಟ್ಟಿದೆ ಅಧ್ಯಯನ ಮಾಡಿ ನೋಡಿದ್ರೆ ಈ ಸರ್ಕಾರ ಈ ಒಂದು ಮಿಡ್ ಟರ್ಮ್ ಫಿಸ್ಕಲ್ ಪ್ಲಾನ್ ಬಜೆಟ್ ಅಲ್ಲಿ 34 ಬೃಹತ್ ಕಾರ್ಪೊರೇಟ್ ಕಂಪನಿಗಳಿಗೆ ಅದು ಟೊಯೋಟಾ ಕಿರ್ಲೋಸ್ಕರ್ ಆಗಿರಬಹುದು ಮತ್ತೆ ಟಾಟಾ ಆಗಿರಬಹುದು ದಾಳ್ಮೆ ಆಗಿರಬಹುದು ಇಂಥವ್ರಿಗೆ ಟ್ಯಾಕ್ಸ್ ವೇವರ್ ಮಾಡಿ ಮಾಫಿ ಮಾಡಿದ್ದಾರೆ ಅಂದ್ರೆ 1,075 ಕೋಟಿ ವರ್ಷಕ್ಕೆ ಈ ರೀತಿ ಟ್ಯಾಕ್ಸ್ ವೇವರ್ ಈ ಶ್ರೀಮಂತರಿಗೆ ಈ ಇಂಗ್ಲಿಷ್ ಮಾತಾಡೋರಿಗೆ ಇಂಥವ್ರಿಗೆ ಸಂಪೂರ್ಣವಾಗಿ ಕೊಟ್ಟಿದೆ ಸರ್ಕಾರ ಅದೇ ನಮ್ಮ ಬಡವರಿಗೆ ನಮ್ಮ ಕನ್ನಡ ಮಾತಾಡೋರಿಗೆ ನಮ್ಮ ಸಾಮಾನ್ಯ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದು ಅವ್ರಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದೆ ಇದು ಜನವಿರೋಧಿ ಸರ್ಕಾರ ಇದು ಶ್ರೀಮಂತರ ಪರ ಸರ್ಕಾರರು ಹಾಗೇನೆ ನಿಜವಾದ ಸರ್ಕಾರಕ್ಕೆ 2 ಲಕ್ಷ ಕೋಟಿ ಸಾಕಾಗಲ್ಲ ಅಂತ ಹೇಳಿದ್ರು ನಾವು ಒಪ್ಕೊಂಡ್ರು ಸರ್ಕಾರ ಏನ್ ಮಾಡಬೇಕು ಅಂದ್ರೆ ಪರಿಹಾರ ಇದೆ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಇವತ್ತಿನ ದಿನ ನಮ್ಮ ದೇಶದಲ್ಲಿ 1% ಜನ ಶ್ರೀಮಂತರು ಅಗರ್ಭ ಶ್ರೀಮಂತರು 45% ಆಸ್ತಿ ಇದೆ ಅದೇ ಬಡ 50% ಜನರ ಹತ್ರ ಕೇವಲ 3% ಆಸ್ತಿ ಇದೆ ನಾವು ನ್ಯಾಯದಲ್ಲಿ
ಉತ್ತಮ ಸಮಾಜ ದೇಶದಲ್ಲಿ ನಾವು ಈ 45% ಆಸ್ತಿ ಇರೋ ಶ್ರೀಮಂತ 1% ಗೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸ್ ವೆಲ್ತ್ ಟ್ಯಾಕ್ಸ್ ಮತ್ತೆ ಲಕ್ಸುರಿ ಕಾರ್ ಟ್ಯಾಕ್ಸ್ ಹಾಕಿದ್ರೆ ಅದನ್ನ ತಗೊಂಡು ಬಡವರಿಗೆ ಪುನಃ ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು ಈ ಸರ್ಕಾರ ಅಂತ ನಾವು ಹೇಳ್ತೀವಿ. ಮುಖ್ಯವಾಗಿ ಈ ಒಂದು ಲಕ್ಸುರಿ ಕಾರ್ ಅಂತ ಏನ್ ಹೇಳ್ತೀವಿ, ಕೇರಳದಲ್ಲಿ ನೋಡ್ಬೋದು, ಕೇರಳದಲ್ಲಿ 20 ಲಕ್ಷದ ಮೇಲಿರೋ ಗಾಡಿಗೆ 20% ಟ್ಯಾಕ್ಸ್ ಹಾಕ್ತಾರೆ. ನಿಮ್ಗೆ 20 ಲಕ್ಷದ ಮೇಲಿರೋ ಗಾಡಿ ಬೇಕಾ, ಐಷಾರಾಮಿ ಗಾಡಿ ಬೇಕಾ, ಹಾಗಾದ್ರೆ ನೀವು ಟ್ಯಾಕ್ಸ್ ಕೊಡಿ ಸರ್ಕಾರಕ್ಕೆ, ನಾವು ಬಡವರ ಜೀವನಕ್ಕೆ ಸಹಾಯ ಮಾಡೋಣ. ಎಷ್ಟೋ ಜನ ಇವತ್ತು ರಾಜಕಾರಣಿಗಳು ಸಹ ಅವ್ರ ಕಾರ್ಗಳು ಎಂಥದ್ದು ಇದೆ ನಾವು ನೋಡಿದೀವಿ, ಲಕ್ಷ ಲಕ್ಷ ಕೋಟಿ 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 ಇರೋ ಕಾರ್ಗಳು ಇದಾವೆ. ಅಂಥವ್ರ ಮೇಲೆ ನಾವು ಖಂಡಿತ ಟ್ಯಾಕ್ಸ್ ಹಾಕ್ಬೇಕು. ಆದ್ರೆ ಈ ಸರ್ಕಾರಕ್ಕೆ ಖಂಡಿತ ಕಾಳಜಿ ಇಲ್ಲ. ಈ ಪರಿಹಾರನ ಸತ್ಯ ಮಾಡಕ್ಕೆ, ಪರಿಹಾರನ ನನ್ಸ್ ಮಾಡಕ್ಕೆ ಇವರಿಗೆ ಖಂಡಿತ ಒಂದು ಯೋಚನೆಗಳು ಇಲ್ಲ, ಆ ಜನಪರ ಇರೋ ಮನಸ್ಸು ಇಲ್ಲ. ಆಮೇಲೆ ಅದ್ರ ಜೊತೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತೆ ಡೆಲ್ಲಿ ಆದ್ಮೇಲೆ ಇಡೀ ರಾಷ್ಟ್ರದಲ್ಲಿ ಬಹಳ ದೊಡ್ಡ ಟ್ಯಾಕ್ಸ್ ಕೊಡೋ ರಾಜ್ಯ ನಮ್ದು. ಸರ್ಕಾರ ಎಲೆಕ್ಷನ್ ನಲ್ಲಿ 2018 ಬಿಜೆಪಿ ಸರ್ಕಾರ ಎಷ್ಟು ಹೇಳಿದೆ, ನಾವು ಕೇಂದ್ರ ಸರ್ಕಾರ ನಮ್ದು ಬಿಜೆಪಿ ಒಂದೇ ಇದ್ದಾಗ ನಾವು ಜನಪರವಾಗಿ ಮಾಡ್ಕೊಡ್ತೀವಿ, ಕೇಂದ್ರದಿಂದ ಸಹಾಯ ತರ್ತೀವಿ ಅಂತ ಹೇಳಿದರೆ, ಆದ್ರೆ ಇವಾಗ ಕಷ್ಟದ ನಡತಾ ಇದ್ದಾಗ, ಇವಾಗ ಕಾರ್ಮಿಕರ ಜೀವನ ಕಷ್ಟ ಇದ್ದಾಗ, ಕರೋನಾ ಸಂಕಷ್ಟ ಇದ್ದಾಗ ನಮ್ಗೆ ಕೇಂದ್ರದಲ್ಲಿ ಜಾಸ್ತಿ ನಮ್ಗೆ ಟ್ಯಾಕ್ಸ್ ಕೊಡಬೇಕು, ಅದನ್ನ ಬಳಸ್ಕೊಂಡು ನಮಗೆ ನಿಜವಾಗ ಸಹಾಯ ಮಾಡಿಕೊಡಿ. ಅದೇ ನಿಮಗೆ ಮನ್ಸಿಲ್ಲ, ನೀವು ಕೇವಲ ಶ್ರೀಮಂತರಿಗೋಸ್ಕರ ಈ 34 ಏನು ಬೃಹತ್ ಕಾರ್ಪೊರೇಟ್ ಕಂಪನಿಗಳು, ಟಾಟಾ ಕಿರ್ಲಾ, ಟೊಯೋಟಾ ಕಿರ್ಲಾಸ್ಕರು, ಟಾಟಾ ಡಾಲ್ಮಿಯಾಗೆ ನೀವು ಕೊಡ್ತಾ ಇರ್ತೀರಾ, ನೀವು ನಿಜವಾಗ ಸಾಮಾನ್ಯ ಜನರಿಗೆ ನಿಮ್ಗೆ ಕೊಡೋ ಒಂದು ಮನಸ್ಥಿತಿ ಇಲ್ಲ ಈ ಸರ್ಕಾರಗಳಿಗೆ. ಹಾಗೇನೆ ಇವಾಗ ಎಷ್ಟೋ ಕಡೆಯಿಂದ ಬರ್ತಾ ಇದೆ, ನಮ್ಮ ಕಾರ್ಮಿಕರು, ನಮ್ಮ ಬಸ್ ನೌಕರರಿಂದ ಎಲ್ಲೋ ಒಂದ್ ಕಡೆ ನಮ್ಮ ಪ್ರಯಾಣಿಕರ ಕಷ್ಟ ಆಗ್ತಾ ಇದೆ ಅಂತ ನೋಡಿ. ಇದು ಬಸ್ ನೌಕರರು ನಿಜವಾಗ್ಲು ಬಹಳ ಮನಸ್ಸಿಂದ ನಮ್ಮ ಪ್ರಯಾಣಿಕರಿಗೆ ಇದು ಕಷ್ಟ ಆಗಬಾರ್ದು ಅಂತ ಯೋಚನೆ ಮಾಡಿ ಅವ್ರು ಕಾಳಜಿ ವಹಿಸಿದ್ದಾರೆ. ಅಂದ್ರೆ ಅವರು ಕೂಡ ಪತ್ರಿಕೆಗಳು ಎಷ್ಟು ಪ್ರಯಾಣಿಕರ ಸಂಘಟನೆಗಳಿಗೆ ಬರೆದಿದ್ದಾರೆ, ಇದು ನಾವು ಮಾಡಕ್ ಇಷ್ಟ ಇಲ್ಲ. ಆದ್ರೆ 5 ವರ್ಷ ನಾವು ಪತ್ರಿಕೆಗಳು ಬರ್ತು, ಸರ್ಕಾರಗಳ ಹತ್ರ ಮಾತಾಡಿ ಎಷ್ಟೋ ಹೋರಾಟಗಳು ಮಾಡಿದ್ರು, ಸರ್ಕಾರ ನಮಗೆ ಕೇಳ್ತಾ ಇಲ್ಲ, ನಮ್ಮ ಬೇಡಿಕೆಗಳು ಈಡೇರಿಸ್ತಾ ಇಲ್ಲ, ಸರ್ಕಾರಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬೇರೆ ವಿಧಿ ಇಲ್ಲದೆ ಇದು ಮಾಡಬೇಕಾಗಿದ್ದು ಅಂತ ಪರಿಸ್ಥಿತಿಯಿಂದ ಕ್ಷಮೆ ಕೇಳ್ತಾ ಇದ್ದಾರೆ. ಏನಾದರೂ ಇವತ್ತು ಪ್ರಯಾಣಿಕರ ಕಷ್ಟ ಆಗ್ತಾ ಇದೆ ಅಂದ್ರೆ ಅದು ಸರ್ಕಾರ, ಅದು ಜನವಿರೋಧಿ ಸರ್ಕಾರ ಮಾಡ್ತಿರೋ ಧೋರಣೆ ದಬ್ಬಾಳಿಕೆ, ಅವರು ಹೊಣೆಗಾರರು ನಮ್ಮ ಕಾರ್ಮಿಕರು ನೌಕರರು ಖಂಡಿತ ಅಲ್ಲ. ಹಾಗೇನೆ ಈ ಒಂದು ರೀತಿಯಲ್ಲಿ ಸರ್ಕಾರ, ರಾಜ್ಯ ಸರ್ಕಾರ ನಮ್ಮ ಕಾರ್ಮಿಕರ ಒಂದು ಬೇಡಿಕೆನ ಈಡೇರಿಸ್ತಾ ಇಲ್ಲ, ನಮ್ಮ ನೌಕರರಿಗೆ ಈಡೇರಿಸ್ತಾ ಇಲ್ಲ. ಈ ಒಂದು ವೇತನ ವಿಚಾರದಲ್ಲಿ ಮತ್ತೆ ಅನೇಕ ವಿಚಾರದಲ್ಲಿ ಅಂದ್ರೆ ಇವರಿಗೆ ಖಾಸಗೀಕರಣ ಮಾಡೋ ಯೋಚನೆ ಖಂಡಿತ ಇದೆ. ಅದು ಎಷ್ಟೋ ಜನ ಸ್ಪಷ್ಟೀಕರಣ ಮಾಡಿದರೆ ಆ ರಾಜ್ಯ ಸರ್ಕಾರದವರೇ ವ್ಯಕ್ತಿಗಳು. ಖಾಸಗೀಕರಣ ಅಂದ್ರೆ ಏನು, ಖಾಸಗೀಕರಣ ಅಂದ್ರೆ ಜನರ ಆಸ್ತಿನ ಈ ಶ್ರೀಮಂತರಿಗೆ, ಐಷಾರಾಮಿ ಗಾಡಿಯಲ್ಲಿ ಓಡಾಡೋರಿಗೆ, ದೊಡ್ಡ ದೊಡ್ಡ ಜೆಟ್ಗಳಲ್ಲಿ ಓಡಾಡೋರಿಗೆ, ಇಂಗ್ಲಿಷ್ ಮಾತಾಡೋರಿಗೆ ಮಾರಾಟ ಮಾಡೋದು ನಮ್ಮ ಜನರ ಆಸ್ತಿನ, ನಮ್ಮ ಬಡವರ ಆಸ್ತಿನ, ಅಂಥದನ್ನ ಮಾಡಿ ಈ ಸರ್ಕಾರ ಮಾಡಕ್ಕೆ ಯೋಚನೆ ಮಾಡ್ತಾ ಇದೆ. ಈ ಸರ್ಕಾರ ಮುಖ್ಯವಾಗಿ ಏನ್ ನಮ್ಮ ಬಸ್ ನೌಕರರು, ಸಾರಿಗೆ ನೌಕರರು ಒಂದು ಸೇವೆ ಮಾಡ್ತಾ ಇದ್ದಾರೆ ಅದನ್ನ ಮರೆತು ಈ ಒಂದು ಶ್ರೀಮಂತರಿಗೋಸ್ಕರ, ಪ್ರಾಫಿಟ್ಗೋಸ್ಕರ, ಶ್ರೀಮಂತರ ಆರ್ಥಿಕ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರಯಾಣಿಕರಿಗೂ, ಜನಸಾಮಾನ್ಯರಿಗೆ ಬಹಳ ಕಷ್ಟ ಆಗತ್ತೆ. ಇದರಿಂದ ನಮಗೆ ಲಾಭ ಪಡೆಯೋದು ಏನೇನು ಅಂದ್ರೆ, ಈ ಶ್ರೀಮಂತರು ಕಾರ್ಪೊರೇಟ್ ಜನ ಬಂಡವಾಳಶಾಹಿಗಳಷ್ಟೇ ಬಿಟ್ರೆ ಈ ಸರ್ಕಾರಕ್ಕೆ, ಅವರ ಖಜಾನೆಗಳಿಗೆ ಎಲೆಕ್ಷನ್ ಟೈಮ್ಗೆ ಲಾಭ ಬರ್ತಾ ಹೊರತು ಇದು ನಮ್ಗೆ ನಿಜವಾಗ ಜನಸಾಮಾನ್ಯರಿಗೆ ಖಂಡಿತ ಲಾಭ ಆಗಲ್ಲ. ಇದರಿಂದ ಜನಸಾಮಾನ್ಯರಿಗೆ ಈ ಖಾಸಗೀಕರಣ ನಷ್ಟ, ಬಹುಶಃ ಈ ನಮ್ಮ ಸಾರಿಗೆ ಕಾರ್ಮಿಕರನ್ನ, ನೌಕರನ್ನ, ಅವ್ರನ್ನ ಗವರ್ಮೆಂಟ್ ಎಂಪ್ಲಾಯೀಸ್ ಮಾಡದಿರೋ ಕಾರಣ ಏನಂದ್ರೆ ಈ ಖಾಸಗೀಕರಣ ಮಾಡೋ ಒಂದು ಹುನ್ನಾರ ಇಟ್ಕೊಂಡಿದ್ದಾರೆ, ಆ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅದೇ ಇವರ ಯೋಚನೆಗಳು ಅಂತ ಹೇಳಿದ್ರೆ ಸುಳ್ಳಲ್ಲ. ಹಾಗೇನೆ ನಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ನಮ್ಮ ಸಾರಿಗೆ ಕಾರ್ಮಿಕರು ಅವರ ಕಷ್ಟಗಳು ಕೇಳಿದಾಗ ನನಗೆ ಬಹಳ ನೋವಾಯ್ತು. ನಾವು ಎಷ್ಟೋ ಮನೆ ಮನೆಯಲ್ಲೂ ಅವರು ಕಣ್ಣಲ್ಲಿ ನೀರು ಹಾಕಿರೋದು ನಾವು ನೋಡಿದೀವಿ. ಇವಾಗ ನಿನ್ನೆ ಮೊನ್ನೆ ಎಷ್ಟೋ ಜನ ಒಬ್ಬರು ಇಬ್ರು ಇವಾಗ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ನಿನ್ನೆ. ಮತ್ತೆ ಹಾಗೇನೆ ಸಾರಿಗೆ ಬಸ್ ಡ್ರೈವರ್ ಆಗಿರ್ಬೋದು ಮತ್ತೆ ಕಂಡಕ್ಟರ್ ಆಗಿರ್ಬೋದು ಮಾಡ್ತಾರೆ, ಅಲ್ಲಿ ಮಳೆ ಬರ್ತಾ ಇದೆ, ಸೋರ್ತಾ ಇರುತ್ತೆ, ಸೊಳ್ಳೆ ಕಡಿತಾ ಇರುತ್ತೆ, ಕಷ್ಟ ಇರುತ್ತೆ, ಅವ್ರಿಗೆ ಟಾಯ್ಲೆಟ್ ಫೆಸಿಲಿಟಿ ಇರಲ್ಲ. ಈ ಕಷ್ಟದಲ್ಲೂ ಇದ್ರು ಕೂಡ ಅವರು ಇಡೀ ಏಷ್ಯಾ ಖಂಡದಲ್ಲಿ ಉತ್ತಮವಾದ ಒಂದು ಸಾರಿಗೆ ಡಿಪಾರ್ಟ್ಮೆಂಟ್, ಅದು ನಮ್ಮ ಹೆಮ್ಮೆ ಆಗುತ್ತೆ. ಇವ್ರ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡಬೇಕು, ನಾವು ಕೂಡ ಅವ್ರ ಜೊತೆ ನಿಂತಿರ್ತೀವಿ. ನಮಗೆ ಮಾಧ್ಯಮದವರು ಈ ವಿಚಾರಗಳಿಗೆ ಒಂದು ರೀತಿ ಜನರಿಗೆ ವಿಚಾರ ಮೂಡಿಸ್ತಾ ಇರೋದು, ನಮ್ಮ ಜನರಿಗೆ ಸತ್ಯ ತಿಳಿಸ್ತಾ ಇರೋದ್ರಿಂದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಈಗ
ಕೊನೆಯ ಚಂದ್ರಶೇಖರನ್ನ ವಶಕ್ಕೆ ಪಡೆದಿದ್ದಾರೆ ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಅನೇಕ ಜನಪರ ಹೋರಾಟಗಳು ರೈತಪರ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ ಅವರು ಈ ವಿಚಾರದಲ್ಲಿ ಮುಂಚೂಣಿನಲ್ಲಿದ್ದಾರೆ ಅವರು ಬಹಳ ಒಂದು ಸ್ಪಷ್ಟವಾಗಿ ನಿಂತಿದ್ದಾರೆ ಅವರ ಜೊತೆ ನಾನು ಕೂಡ ಅನೇಕ ಒಂದು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ ರೈತರ ವಿಚಾರದಲ್ಲಿ ಇವಾಗ ಕಾರ್ಮಿಕರ ವಿಚಾರದಲ್ಲಿ ಅವರನ್ನ ಎಲ್ಲ ಒಂದು ಕಡೆ ಬಂಧಿಸಿದ್ದಾರೆ ಅವರನ್ನ ಒಂದು ರೀತಿ ಈ ಸರ್ಕಾರ ಅವರ ಮೇಲೆ ದಬ್ಬಾಳಿಕೆ ಬೆದರಿಕೆ ಮಾತಾಡ್ತಾ ಇದೆ ಅಂದ್ರೆ ಈ ಒಂದು ಹೋರಾಟ ಈ ಒಂದು ಬದ್ಧವಾಗಿದೆ ನ್ಯಾಯಯುತವಾಗಿ ಹೋರಾಟನ ಒಡಿಬೇಕು ಅನ್ನೋ ಒಂದು ಸರ್ಕಾರ ಯೋಚನೆ ಈ ಒಂದು ಹೋರಾಟಗಾರರ ಮೇಲೆ ಅಪಪ್ರಚಾರ ಮಾಡ್ತಿರೋದು ಆ ಈ ಒಂದು ವಿಚಾರ ಅಷ್ಟೇ ಅಲ್ಲ ಎಷ್ಟೋ ಕಡೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಹೋರಾಟಗಾರರು ಜನಪರವಾಗಿರೋರು ಕಾರ್ಮಿಕ ಪರವಾಗಿರೋರು ಬಡವರ ಪರವಾಗಿರೋರು ರೈತ ಪರವಾಗಿರೋರನ್ನ ಬಂಧಿಸ್ತಾ ಇದ್ದಾರೆ ಇದು ನಮಗೆ ಪ್ರಜಾಪ್ರಭುತ್ವದ ವಿರುದ್ಧ ಇದನ್ನ ಖಂಡಿತ ಖಂಡಿಸ್ತೀವಿ ಇದನ್ನ ಜನಪರವ ಜನರಿಗೆ ಸಂಪೂರ್ಣವಾಗಿ ಗೊತ್ತಿದೆ ನ್ಯಾಯಪರವಾಗಿ ಯಾರಿದ್ದಾರೆ ಅಂತ ಜನ ನಿಂತಿರ್ತಾರೆ ಈ ಸರ್ಕಾರಗಳು ಅವರು ಒಂದು ರೀತಿ ಇದು ಪ್ರಜಾಪ್ರಭುತ್ವದ ವಿರುದ್ಧ ಕೆಲಸ ನಾವು ಇದನ್ನು ಸಹಿಸಿಕೊಳ್ಳಕ್ಕೆ ಆಗಲ್ಲ ಪ್ರಮುಖವಾಗಿ ಎಲ್ಲ 9 ಬೇಡಿಕೆಗಳು ಸಂಪೂರ್ಣವಾಗಿ ಇದು ಬಹಳ ನ್ಯಾಯಯುತವಾಗಿದೆ ಎಲ್ಲ ಒಂದು ರೀತಿ ಅದನ್ನು ಮುಂದುವರಿಸಬೇಕು ಅದರ ಮುಖ್ಯವಾಗಿ ಏನು ಆಜ್ಞೆ ವೇತನ ಆಯೋಗದ ಒಂದು ಇದು ಸ್ಯಾಲರಿಗಳು ಕೊಡಬೇಕು ಅಂತ ಅವರೇನ್ ಹೇಳಿದರೆ ಅದನ್ನ ಜಾರಿಗೊಳಿಸಬೇಕು ಅದನ್ನ ಕೂತ್ ಮಾತಾಡಬೇಕು 72 ನಿಗಮಗಳಲ್ಲಿ 70 ನಿಗಮಗಳಿಗೂ ಕೂಡ ಒಂದು ರೀತಿ ಇದನ್ನ ಕೊಟ್ಟಿದ್ದಾರೆ ಈ ಒಂದು ರೀತಿ ಅವರ ವೇತನ ಆಯೋಗ ತಕ್ಕಂತೆ ಅದೇ ರೀತಿಯಲ್ಲಿ ನಮ್ಮ ಸಾರಿಗೆ ನೌಕರರು ಉತ್ತಮವಾದ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಈ ರೀತಿ ವೇತನ ಆಯೋಗನ ಮುಂದುವರಿಸಬೇಕು ಮತ್ತೆ ಎಲ್ಲ 9 ಬೇಡಿಕೆಗಳು ಈಡೇರಿಸಬೇಕು ಬಟ್ ಗವರ್ಮೆಂಟ್ ಪ್ರತಿ ಹಂತದಲ್ಲೂ ಹೇಳ್ತಾ ಇದೆ ವೇಗದಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ ಈ ವಿಚಾರದಲ್ಲಿ ಒಂದ್ ಹೇಳ್ತೀನಿ ಸರ್ಕಾರ ಮೊದಲನೇದಾಗಿ ಕೂತ್ಕೊಂಡು ಮಾತಾಡಬೇಕು ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತೆ ಸಾರಿಗೆ ನೌಕರರ ಬಹಳ ಮುಖ್ಯ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಮಾತಾಡಬೇಕು ಚರ್ಚೆ ಮಾಡಬೇಕು ಬಹಳ ಮುಖ್ಯವಾಗಿ ಅವರು ಈ ವಿಚಾರಗಳಲ್ಲಿ ಮಾತಾಡಕ್ಕೆ ರೆಡಿ ಇಲ್ಲ ಅವ್ರು ಬರೀ ಸಾರಿಗೆ ನೌಕರರ ಮೇಲೆ ಅಪಪ್ರಚಾರ ಮಾಡಿ ದಬ್ಬಾಳಿಕೆ ಮಾಡ್ತಾ ಇದ್ರೆ ನಮ್ಮ ಸಾರಿಗೆ ನೌಕರರ ಮೇಲೆ ಸೊ ಇದು ಜನವಿರೋಧಿ ಸರ್ಕಾರಗಳು ಅವ್ರು ನಿಂತ್ಕೊಂಡು ಮಾತಾಡ್ಲಿ ಚರ್ಚೆ ಮಾಡ್ಲಿ ಯಾವ್ದು ಸರಿ ಅನ್ಸುತ್ತೋ ಅದು ಒಳ್ಳೇದನ್ಸುತ್ತೋ ಅದನ್ನ ಮಾಡೋಣ ಬಟ್ ಮುಖ್ಯವಾಗಿ ಈ ಬೇಡಿಕೆಯಲ್ಲಿ ನ್ಯಾಯಯುತವಾಗಿದೆ ಈ ಬೇಡಿಕೆಗಳು ಅವ್ರಿಗೆ ಖಂಡಿತ ಬಹಳ ಕಷ್ಟ ಆಗ್ತಾ ಇದೆ ಅವ್ರಿಗೆ ಖಂಡಿತ ಯೋಗ್ಯತರು ಅರ್ಹತರು ಇದ್ದಾರೆ ನಮ್ಮ ಸಾರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ನ್ಯಾಯ ಕೊಡಬೇಕು ಸರ್ಕಾರ ಕೂತ್ಕೊಂಡು ಮಾತಾಡಲಿ ಅಂತ ನಾವು ಕೇಳ್ಕೊಂತೀವಿ ನೋಡಿ ಒಂದರ್ಥ ಮಾಡ್ಕೊಳ್ಳಿ ಆರ್ ಅಶೋಕ್ ಅವರು ಮಾತಾಡೋದು ಏನು ಮುಳುಗ್ತಾ ಇದೆ ಅಂದ್ರೆ ಇದು ಸರ್ಕಾರದ ನೌಕರರು ಇದು ಪ್ರಾಫಿಟ್ ಟು ಲಾಸ್ ಮಾಡ ಖಾಸಗಿ ಕಂಪನಿ ಅಲ್ಲ ರೀ ಇದು ಇದು ಸರ್ಕಾರ ಇದು ಬಡವರ ಪರವಾಗಿ ಸೇವೆ ಮಾಡೋ ಕರ್ತವ್ಯ ನೀವು ಸರ್ಕಾರದ ನಾಯಕರಾಗಿ ಅಧಿಕಾರದ ಎಲೆಕ್ಷನ್ ಗೆದ್ದಿರೋರಾಗಿ ನೀವು ಹೆಂಗೆ ಇದನ್ನ ಒಂದು ರಿವೈಟಲೈಸ್ ಮಾಡಬಹುದು ಹೆಂಗೆ ಇದನ್ನ ಹೊಸ ಹೊಸ ರೀತಿಯಲ್ಲಿ ಬೆಳೆಸಬಹುದು ಹೆಂಗೆ ಇದನ್ನ ಒಂದ್ ರೀತಿ ಶ್ರೀಮಂತರಿಂದ ತೆರಿಗೆ ತಗೊಂಡು ನಮ್ಮ ವಾಪಸ್ ಇದನ್ನ ಬಡವರಿಗೆ ಜನಸಾಮಾನ್ಯರಿಗೆ ಪ್ರಯಾಣಿಕರಿಗೆ ಸಹಾಯ ಮಾಡಬಹುದು ಅಂತ ನೀವು ಯೋಚನೆ ಮಾಡಬೇಕು ಹೊರತು ನಮ್ಮ ಶ್ರಮದಿಂದ ಪ್ರಾಮಾಣಿಕದಿಂದ ಕೆಲಸ ಮಾಡ್ತಿರೋ ನಮ್ಮ ಸಾರಿಗೆ ನೌಕರರ ಮೇಲೆ ಈ ಪ್ರಾಫಿಟ್ ಲಾಸ್ ಯೋಚನೆ ಮಾಡೋದು ಇವರು ನಿಜವಾಗ್ಲೂ ಇವರು ಬಿಸ್ನೆಸ್ ಯೋಚನೆ ಮಾಡ್ತಾರೆ ಹೊರತು ಯಾರ ಶೋಕ್ ಅಂತ ಅಂತವ್ರು ಮಾತಾಡಿದ್ರೆ ಅವ್ರಿಗೆ ಸೇವೆ ಮನೋಭಾವ ಅಂತ ಖಂಡಿತ ಇಲ್ಲ ಅವ್ರು ಬಿಸ್ನೆಸ್ ಯೋಚನೆ ಮಾತುಗಳಲ್ಲಿ ಆ ಮಾತಲ್ಲೇ ಗೊತ್ತಾಗುತ್ತೆ ಕೂಟದಿಂದ ಏನ್ ಇವತ್ತು ಈ ಪತ್ರಿಕಾಗೋಷ್ಠಿ ಆಯೋಜನೆ ಆಗಿದೆ ಇದ್ರ ಮುಖಾಂತರ ಮಾತಿನ ಮುಖಾಂತರ ಕಾರ್ಮಿಕ ಮುಖಂಡರಾಗಿ ನಾವು ನೇರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ದೀವಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಏನೋ ನೀವು ಮಾರ್ಚ್ ತಿಂಗಳಲ್ಲಿ ನಾವು 31 ದಿನ ಡ್ಯೂಟಿ ಮಾಡಿದ್ದೀವಿ ಎಲ್ಲರೂ ಸಹ ಸಾರಿಗೆ ನೌಕರರು 31 ದಿನ ಮಾರ್ಚ್ ತಿಂಗಳು ಡ್ಯೂಟಿ ಮಾಡಿಬಿಟ್ಟಿದ್ದೀವಿ ಆ ಸಂಬಳವನ್ನ ತಡೆ ಹಿಡಿದಿದ್ರು ನೀವು ಅದರಲ್ಲಿ ಅಧಿಕಾರಿ ವರ್ಗಕ್ಕೆ ಮಾತ್ರ ಸಂಬಳ ಬಿಡುಗಡೆ ಮಾಡಿದ್ರೆ ಡ್ರೈವರು ಕಂಡಕ್ಟರ್ ಮೆಕ್ಯಾನಿಕ್ ಗಳಿಗೆ ಮಾತ್ರ ನೀವು ಸಂಬಳ ಬಿಡುಗಡೆ ಮಾಡಿಲ್ಲ ಈ ಧೋರಣೆಯನ್ನ ನಾವು ಸಹಿಸಲ್ಲ ಇಂತಹ ಧೋರಣೆ ಎಷ್ಟು ಮಟ್ಟಿಗೆ ಸರಿ ನಿಮ್ಗೆ ಮಾನ್ಯ ಲಕ್ಷ್ಮಣ ಸವದಿ ಅವರೇ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾದ್ರೆ ನಿಮ್ ಪ್ರಕಾರ ಸಾರಿಗೆ ನೌಕರರು ಹೊಸ್ಕೊಂಡು ಬೀದಿಲ್ ಬೀಳ್ಬೇಕಾ ಹೊಸ್ಕೊಂಡಿರ್ಬೇಕಾ ಯಾವ ರೀತಿ ಜೀವನ ಮಾಡ್ಬೇಕು ನಾವು ದುಡ್ದಿರ್ತಕ್ಕಂತ ಸಂಬಳವನ್ನ ನಿಮ್ಗೆ ಕೊಡಕ್ ಆಗ್ತಲ್ಲ ಅಂದ್ರೆ 31 ದಿನ ಡ್ಯೂಟಿ ಮಾಡಿದ್ವಿ ಸ್ವಾಮಿ ನೀವ್ ಪುಕ್ಷಣ ಕೇಳ್ತಾರ ನಾವು ಮಾತು ತಿಂಗಳು ಡ್ಯೂಟಿ ಮಾಡಿದ್ವಿ ನಾವು 31 ದಿನ ಆ ಸಂಬಳ ಬಿಡುಗಡೆ ಮಾಡಿ ನೀವು ಅದನ್ನ ಬಿಟ್ಬಿಟ್ಟು ನೀವು ಇಲ್ಲಿ ಏನೋ ಒಂದು
70 ನಿಗಮ ಮಂಡಳಿಗಳಲ್ಲಿ ಒಂದು ಜಲ ಮಂಡಳಿ ಏನಿದೆ ಅದು ಸಹ ಆ ನಿವೇದನ ಆಯೋಗದಲ್ಲಿ ಅವರು ನೀವು ಅವರಿಗೆ ಸಂಬಳವನ್ನ ಕೊಡ್ತಾ ಇದ್ದೀರಿ ಅವರಿಗೆ ನೀವು ಅವರು ಏನು ಕೇಳಿದ್ರು ನಿಮಗೆ ನಮಗೆ ಬೋನಸ್ ಬಿಡುಗಡೆ ಮಾಡಿ ಅಂತ ದಾಖಲೆ ಇದೆ ನಮ್ಮತ್ರ 6ನೇ ತಾರೀಕು ಈ ಸುತ್ತೋಲೆ ಆಗಿದೆ ಜಲ ಮಂಡಳಿಯಿಂದ ಅವರಿಗೆ ಯುಗಾದಿ ಹಬ್ಬಕ್ಕೆ ಬೋನಸ್ ಅನ್ನು ಬಿಡುಗಡೆ ಮಾಡಿ ಒಂದ ಕಣ ಸುಣ್ಣ ಒಂದ ಕಣ ಬೆಣ್ಣೆ ತರ ನೀವು ವರ್ತನೆ ಮಾಡ್ತೀರಿ ಎಷ್ಟು ಮಟ್ಟ ಸರಿ जलमंडली नौकर युगद हब्बूट सारे नौकर बरी बरी बेवन तीन कई नड़े मटे ना सहिसको निम्बर उत्तर दयवि उत्तर को माध्यम मुखंद्र मत मन मीनि आदू बे सारे नौकर कष्टर दुर्दक संबल बिगड़े मे स्वामी संबल बिगड़े क्वार्टर्स खाली मे धमकी हाको फोन मुखातर अधिकारी मुखातर ड्यूटी फोन धमकी हाकोबड़ी या सारे नौकरे कारण प्रचोदनाकारी धमकी बार नानु ने हेल्ता सारे नौकर मुखंड आरवे वेतन ये कारण बिड़े रक्त को आरवे वेतन बिड़ो इन स्पष्ट तक सरकार ईपीसी सेक्शन मुखातर कानून मुखातर हम प्रयत्न पट्रे ना इन नम नौकर जास्तिया मुस्कर इन रीत बरतु ये कारण नम वे साध्य कानून अस्त्र बड़सदू नम चेतन सर हेल्ला नमु न्यायुत बेड़े न्यायुत बेड़े बंद प्रस्तुत इडी कर्नाटक राज्य जनता हेल्ता न्यायवाद बेड़े इड़ी अंत अदाड़ी अंत प्रतिष्ठे तक या रीति धोरण मतलब धोरण तोर्सम नम्बर सारे नौकर अस्टू कड़गण सारे वाले सेवा क्षेत्र परगणसदी खासगीकरण मटदी इवत बूर खासगी बस सवि मूर्स बस ओडाड़ता है सार्वजनिक यार तौंद सतोष और नम अंत ओडस्ते बेड़ा बस रस्ते गिरी यहाँ बस रस्ते गिरी स्वामी नोड़ी नम दाखले गाड़ी नंबर प्राइवेट बस वेहिकल एफसी फर्स्ट कंडीशन लैप्स इंसूरेन्स मुख्यवाद वेहिकल इंसूरेन्स अब लैप्स इंत वेहिकल रस्ते वेहिकल प्रयाण प्रयाणिकर वे वाहन अपघात वादू लक्ष परहारती कानून उल्लंघने अल्वा सरकार के ना आने वेतन जारी स्वामी कोड आफ कॉन्टैक्ट आ कानून कानून सरी बरवेल रीजन हेल्ती ओके रीति नम होराट हिस्कर नम न्यायुत होराट हिस्कर यह रीति वेहिकल रस्ते गिरी सार्वजनिक जीवन चलाट आता मटे सरी नानु नम ऐन प्रवी खासगी वाहन प्रयाण माता सार्वजनिक दयवर विषय गमनकर इन्शूरेन्स वेहिकल एफसी लैब वेहिकल दाखले वेहिकल इपत् वर्ष हल्के वेहिकल रस्ते गिरी प्राइवेट वेहिकल इतु कानून उल्लंघने अल सरकार के डॉक्टर बाबा साहेब अंबेडकर संविधान बरदार सरकार के बीजेपी सरकार के संविधान सार्वजनिक संविधान बरदार बाबा साहेब कानून एलूंदे दौड़ ना समानते ना अधिकार बंदी ना जनपर समान जनपर कौशल केस स्वामीर नाता आने वेतन कारण को सैन हाकि डिसंबर 17ने तारीख लक्ष्मण सवाल सैन को पत्र उत्तर ऐन मत तपना नावे करी समाजी अर्थमकुके तपिता समाज नागरिक बुद्धिजीवी ऐन करतर अद्वान आवश्यकता अर्थमकु दयु इंत वो मंड धोरण ಈ ನ್ಯಾಯಯುತವಾದ ಹೋರಾಟವನ್ನು ಅಂತಿಕ್ಲಿಕ್ಕೋಸ್ಕರ ನೀವು ಸರ್ಕಾರದ ಯಾವ ಅಸ್ತ್ರಗಳನ್ನು ಬಳಸಲು ಸಹ ಇಲ್ಲಿ ಪ್ರಯೋಜನ ಇಲ್ಲ ಸಾರಿಗೆ ನೌಕರರು ಯಾರು ದಡ್ಡಿಲ್ಲ ಇಲ್ಲಿ ಎಲ್ಲ ಬುದ್ಧಿಜೀವಿಗಳು
ಎಲ್ಲೋ ಸಹ ಎಜುಕೇಟೆಡ್ ಪರ್ಸನ್ ಬಂದಿದ್ದಾರೆ ಕೆಲಸ ಮಾಡ್ತಾರೆ ಇವತ್ತು ಎಲ್ಲ ಬುದ್ಧಿಜೀವಿಗಳು ಎಲ್ಲ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಬಿ ಎ ಎಂ ಎ ಮಾಡಿರ್ತಕ್ಕಂಥವ್ರು ಬಂದು ಕೆಲಸ ಮಾಡ್ತಿದ್ದಾರೆ ಆದ್ರೆ ಆ ಒಂದು ಇದೊಂದು ಅರ್ಥ ಮಾಡ್ಕೊಳ್ಬೇಕು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಮನಸ್ಸಿನಲ್ಲಿ ಸಾರಿಗೆ ನೌಕರರು ಕೂಟವನ್ನ ಹೊಡಿಬಹುದು ಹೋಟೆಲ್ ಅರೆಸ್ಟ್ ಮಾಡಿದೀವಿ ಇನ್ನು ಕಾರ್ಯಕ್ರಮ ಎದುರು ಬಿಡ್ತಾರೆ ನಾಳೆ ಡ್ಯೂಟಿ ಬಂದ್ಬಿಡ್ತಾರೆ ಗಾಡಿ ಎತ್ಬಿಡ್ತಾರೆ ವ್ಯವಸ್ಥೆ ಸರಿ ಹೋಗುತ್ತೆ ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿದ್ರೆ ದಯವಿಟ್ಟು ಅದನ್ನ ತೆಗೆದುಬಿಡಿ ಇವತ್ತು ಕೋಡೆಯಲ್ಲಿ ಅರೆಸ್ಟ್ ಮಾಡೋದಕ್ಕೆ ಬರೀ ಅರೆಸ್ಟ್ ಮಾಡಿದ ಮಾಧ್ಯಮದ ಬಿತ್ತರಿಸಿಗೋಸ್ಕರ ಎಲ್ಲಾ ಕಡೆ ಸೈನಿಕರ ತರ ಸಿದ್ಧರಾಗಿದ್ದಾರೆ ಸಾರಿಗೆ ನೌಕರರು ಒಂದೇ ಒಂದು ಕರೆ ಕೋಡೆಯಲ್ಲಿ ಅವರಿಂದ ಆಗಿರ್ಬೋದು ನಮ್ಮ ರಾಜ್ಯಾಧ್ಯಕ್ಷ ಚಂದ್ರು ಅವರಿಂದ ಒಂದೇ ಒಂದು ಕರೆ ಕೊಟ್ಟರೆ ಸಾಕು ಯಾವ ಮಟ್ಟಿಗೆ ಹೋರಾಟ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕಾಗಲ್ಲ ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಮಾಡ್ಕೊಡಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಹಬ್ಬ ಇದೆ ಸಾರ್ವಜನಿಕರು ಬಸ್ಗಳಿದ್ರೆ ದಯವಿಟ್ಟು ನಮ್ಮ ಮುಖಂಡರುಗಳನ್ನ ಕರೆದು ಕೂರಿಸಿ ಚರ್ಚೆ ಮಾಡಿ ಮಾತಾಡಿ ನೀವು ಮಾತಾಡಕ್ಕೆ ರೆಡಿ ಇಲ್ಲ ನೀವು ಮ್ಯಾನೇಜ್ಮೆಂಟ್ ಒಂದು ವಾದವನ್ನ ಆಲಿಸಿದ್ರಿ ಸ್ವಾಮಿ ಸಾರಿಗೆ ನೌಕರ ಮುಖಂಡರು ಇನ್ನೊಂದು ವಾದ ಇದೆ ಏನು ಕಾರಣವೇತರೇ ಕೇಳ್ತಾ ಇದ್ದಾರೆ ಇವರು ಏನ್ ಸಂಸ್ಥೆ ಒಳಗಡೆ ಎಷ್ಟು ಕಷ್ಟಗಳಿದೆ ಅಧಿಕಾರಿಗಳು ಯಾವ ಕಿರುಕುಳ ಕೊಡ್ತಾ ಇದ್ದಾರೆ ಏನಕ್ಕೆ ಈ ಮುಷ್ಕರ ನಡೀತಾ ಇದೆ ಅಂತಕ್ಕಂಥ ಇನ್ನೊಂದು ವಾದ ಇದೆ ಅದನ್ನ ಯಾಕೆ ಕೇಳಕ್ ತಯಾರಿಲ್ಲ ನೀವು ಕರೆದೆ ಕುಂಡಿಸಿ ಮಾತಾಡ್ತಾನೆ ಅದಕ್ಕೆ ವಾದ ವಿವಾದ ನಡೆದು ನಿಮ್ಗೆ ಸಾರಿಗೆ ನೌಕರರ ಕಷ್ಟ ಸುಖ ಏನಂತ ಅರ್ಥ ಆಗೋದು ಅದು ಕೇಳಕ್ಕೆ ರೆಡಿ ಇಲ್ವಲ್ಲ ನಾವು ಸಿದ್ಧರಿದ್ದೀವಿ ಸಾರಿಗೆ ನೌಕರ ಮುಖಂಡರುಗಳು ಜಿಂದ್ರೆ ಮಾತುಕತೆ ಸಿದ್ಧರಿದ್ದೇವೆ ನೀವು ಕರೆದ್ರೆ ಅಂದ್ಬಿಟ್ಬಿಟ್ಟು ನೀವು ಮಾಧ್ಯಮ ಮುಖಾಂತರ ನಾವು ರೆಡಿ ಇದೀವಿ ಅಂತ ಹೇಳಿದ್ರೆ ಎಲ್ಲಿ ಬರ್ಬೇಕು ಯಾವ ಬರ್ಬೇಕು ಏನು ಎತ್ತು ಹಾಕೊಂಡು ಸ್ಥಳ ನಿಗದಿ ಅದು ಏನು ಅರ್ಥನೇ ಇಲ್ವಾ ಹಾಗಾದ್ರೆ ಇದನ್ನೆಲ್ಲ ಬಿಟ್ಟು ದಯವಿಟ್ಟು ಇಂತಹ ಒಂದು ಧೋರಣೆಯನ್ನ ಬಿಟ್ಟು ಮರದಾಯಿ ಧೋರಣೆ ಬಿಟ್ಟು ಮಾರ್ಚ್ ತಿಂಗಳ ಸಂಬಳವನ್ನ ಬಿಡುಗಡೆ ಮಾಡ್ಬೇಕು ನೀವು ಇದು ನಮ್ಮ ಹಕ್ಕು ಅದು ನಾವು ಕಷ್ಟಪಟ್ಟು ಉತ್ತಿರ್ತಕ್ಕಂಥದ್ದು ಅದು 31 ದಿನ ಕಷ್ಟಪಟ್ಟು ಎಲ್ಲ ಡ್ಯೂಟಿ ಮಾಡಿದೀವಿ ಏನ್ ನಿಮ್ಮ ಮನೆಯಿಂದ ಏನ್ ಕೊಡ್ತಾ ಇಲ್ಲ ಅದನ್ನ ದಯವಿಟ್ಟು ನಾವು ಸಹ ಎಲ್ಲಾ ನಿಗಮ ಮಂಡಳಿಗಳ ನೌಕರರಾಗಿ ಗೌರಿಯ ಸಾರಿ ಯುಗಾದಿ ಹಬ್ಬದಲ್ಲಿ ಹಬ್ಬ ಮಾಡ್ಲಿ ಅಂತ ಈ ಮಾರ್ಚ್ ದಿನ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಈ ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾನು ಹೇಳಕ್ ಇಷ್ಟಪಡ್ತೇನೆ ಸಾರಿಗೆ ನೌಕರರು ರಕ್ತವನ್ನು ಕೊಟ್ಟೆವು ಆರನೇ ವೇತನ ಡಲ್ಲಾರೆವು ಇದನ್ನ ಸ್ಪಷ್ಟ ತಿಳ್ಕೊಬಿಡಿ ನೀವು ಇದನ್ನ ಬಿಟ್ಟು ನೀವು ಬೇರೆ ಯಾವುದೇ ಸ್ಟ್ರಾಟಜಿಗಳು ಯೂಸ್ ಮಾಡಿದ್ರು ಸಹ ಸಾರಿಗೆ ನೌಕರರು ಒಗ್ಗಟ್ಟಿನ ಮುಂದೆ ನಡೆಯಲ್ಲ ದಯವಿಟ್ಟು ನಕ್ಕ ಮಕ್ಕಳೇ ಥ್ಯಾಂಕ್ ಯು ಇದು ನಿಜವಾಗ್ಲೂ ಇದು ಈ ಸರ್ಕಾರ ಜನವಿರೋಧಿ ಕೆಲಸಗಳು ಪ್ರಜಾಪ್ರಭುತ್ವ ವಿರುದ್ಧದ ಕೆಲಸಗಳು ಸರ್ಕಾರ ಮಾಡ್ತಾ ಇರೋದು ಇವನ್ನೆಲ್ಲ ವಾಪಸ್ ತಗೋಬೇಕು ಇವನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಇವನ್ನೆಲ್ಲ ಒಂದು ರೀತಿ ಈ ಬೇಡಿಕೆಗಳನ್ನ ಈಡೇರಿಸದ್ ಬಿಟ್ಟು ಇವನ ಮೇಲೆ ಇನ್ನೂ ಸಸ್ಪೆಂಡ್ಗಳು ಮಾಡಿ ದಬ್ಬಾಳಿಕೆ ಮಾಡ್ತಿರೋ ಸರ್ಕಾರಗಳನ್ನ ನಾವು ಖಂಡಿತ ಒಪ್ಪಕ್ಕಾಗಲ್ಲ. ಜನ ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಾವು ಖಂಡಿತ ಇದನ್ನ ಹೋರಾಟ ಮಾಡಲೇಬೇಕು. ಈ ಸರ್ಕಾರಗಳು ಎಷ್ಟೇ ಒಂದು ರೀತಿ ನಮ್ಮ ಸ್ನೇಹಿತರು ಹೇಳದಂಗೆ ಎಷ್ಟೇ ಧೋರಣೆ ಮಾಡದಷ್ಟು ಎಷ್ಟೇ ದಬ್ಬಾಳಿಕೆ ಮಾಡದಷ್ಟು ಇನ್ನೂ ಒಂದು ಒಗ್ಗಟ್ಟಾಗತ್ತೆ. ಸಾರಿಗೆ ಕಾರ್ಮಿಕರು ನೌಕರರು ಎಲ್ಲಾ ಕಾರ್ಮಿಕರು ಒಗ್ಗಟ್ಟಾಗ್ತಾರೆ. ಈ ಒಂದು ಖಂಡಿತ ಈ ಹೋರಾಟ ಮುಂದುವರಿಸ್ತಾರೆ. ಇವತ್ತು ಇನ್ನೂ ಶಕ್ತಿಯುತವಾಗುತ್ತೆ. ಈ ಒಂದು ರೀತಿ ದಬ್ಬಾಳಿಕೆನ ಖಂಡಿತ ಸಹಿಸಕ್ಕಾಗಲ್ಲ.